ವಿರಾಮಕ್ಕೂ ಮೊದಲು ಹೇಳದಂತೆ ಒಂದು ವೇಳೆ ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ರಾಜಕೀಯ ಷಡ್ಯಂತ್ರಗಳೇ ಆಗಿದ್ರೆ ಇದು ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೆ ಪ್ಲಸ್ ಪಾಯಿಂಟ್ ಕೂಡ ಆಗಬಹುದು ಸಿಂಪತಿ ಆಗಬಹುದು ಲೋಕ ಸಮರಕ್ಕೆ ತಿಹಾರ್ ವಾರ್ ತಿಹಾರ್ ಜೈಲಿನ ವಾರ್ ಇದು ಸಿಂಪತಿ ಪಾಲಿಟಿಕ್ಸ್ ಅಸ್ತ್ರ ಕೂಡ ಆಗಬಹುದಾ ಅಂತ ಜೈಲಿಗೆ ಹಾಕೋದೇನಾದರೂ ಪ್ರೀಪ್ಲಾನ್ ಆಗಿದೆಯಾ ಯಾಕಂದರೆ ಡಿ ಕೆ ಶಿವಕುಮಾರ್ ಮೊನ್ನೆ ಹೇಳಿದರು ಹೋಗಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಜೊತೆ ಮಾತಾಡ್ಕೊಂಡು ಬಂದಿರಬೇಕು ಅದಕ್ಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಡಿ ಕೆ ಬ್ರದರ್ಸ್ ತಿರುಗುಬಾಣ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಇದ್ದಕ್ಕಿದ್ದಂತೆ ಎಚ್ ಡಿ ಕೆ ತಿಹಾರ್ ಕ್ಲಾರಿಫಿಕೇಷನ್ ಕೊಟ್ಟರು ಅಯ್ಯಯ್ಯೋ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಒಂದು ಹತ್ತು ದಿವಸದಿಂದೇ ಮಾತಾಡಿದ್ರಲ್ಲ ಇವರು ತಿಹಾರ್ ಜೈಲಿಗೆ ಹೋಗ್ತಾರೆ ಅಂತ ಹಳೇ ಮೈಸೂರು ಭಾಗದಲ್ಲಿ ಇನ್ನೊಂದು ಅಸಲಿ ವಾರ್ ಶುರುವಾಗುತ್ತಾ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮ್ಗೆ ಅಂತ ಈಗ ಒಂದು ಹತ್ತು ಹನ್ನೆರಡು ದಿನಗಳ ಹಿಂದೆ ಅವರು ಪ್ರಸ್ತಾಪ ಮಾಡಿದರು ಅದು ಜೆ ಡಿ ಎಸ್ ಕಾರ್ಯಕರ್ತರ ಸಭೆಯಲ್ಲಿ ನಮ್ಮನ್ನು ಇವರು ರಾಮನಗರದಿಂದ ಅಬ್ಬಬ್ಬ ಅಂದರೆ ಹಾಸನ ಕೋಡಿಸ್ಬೋದು ಇವರೆಲ್ಲಿಗೆ ಹೋಗ್ತಾರೆ ತಿಹಾರ್ ಜೈಲಿಗೆ ಹೋಗ್ತಾರಾ ಅಂತ ಪ್ರಶ್ನೆ ಮಾಡಿದರು ಅದಾದ್ಮೇಲೆ ಬಿ ಜೆ ಪಿ ನಾಯಕರು ಕೆಲವರೆಲ್ಲ ಹೇಳಿದರು ನೆನ್ನೆ ಈಶ್ವರಪ್ಪನವರು ಹೇಳಿದ್ದಾರೆ ಬರೆದಿಟ್ಕೊಳ್ಳಿ ಒಂದಲ್ಲ ಒಂದಿನ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗೇ ಹೋಗ್ತಾರೆ ಅಂತ ಸೊ ಇರಬಹುದು ಇದು ಕೂಡ ಅಯ್ಯೋ ಯಾರ್ಯಾರು ಎಲ್ಲಿ ಹೋಯ್ತಾರ ನೋಡೋಣ ಇರಪ್ಪ ಒಂದು ಸಲ ನೋಡ್ಕೊಂಡ್ ನೋಡ್ಕೊಂಬಂದವ್ರೆ ಇನ್ನೊಂದು ಸಲ ಹೋದ್ರೆ ಏನು ಮಾಡೋಕ್ಕಾಯ್ತದೆ ಪರ್ಮನೆಂಟಾಗಿ ತಲೆ ಕೆಡಿಸ್ಕೋಬೇಡಿ ನಾವಾದರೂ ಆಸ್ತಾ ಹೋಗಿರ್ತೀವಿ ನಮ್ಮನ್ನ ಆಸ್ತು ಓಡಿಸ್ಬೋದು ನಮ್ಮನ್ನು ತಿ ಆರ್ ಜೈಲಿಗೆ ಏನು ಓಡಿಸೋಕಾಗಲ್ವಲ್ಲ ತಲೆ ಕೆಡಿಸ್ಕತ್ತೀರಿ ಅದಿರಲಿ ನೋಡೋಣಂತೆ ಅದು ಏನೇನಾಗುತ್ತೆ ಮುಂದುವರ್ಷ ಜೈಲಲ್ಲಿ ಅವರು ಇದೇ ಕೇಸ ವಿಚಾರಕ್ಕೆ ಜೈಲಲ್ಲಿ ಇದ್ದವರು ನೀವು ಜೈಲಲ್ಲಿ ಇದ್ರಿ ಅಂತ ಹೇಳ್ಕೊಂಡು ನಮ್ಮ ರಾಜ್ಯದ ಅಧ್ಯಕ್ಷರು ಅದೇ ರೀತಿ ಹೆಚ್ ಡಿ ಅವರು ನಮ್ಮ ಪ್ರಮುಖರೆಲ್ಲ ಹೇಳಿದಾಗ ಇದಕ್ಕಿದ್ದಂಗೆ ಅವರು ಸಿಟ್ಟು ಬಂದ್ಬಿಡುತ್ತೆ ಜೈಲಲ್ಲಿ ಇಲ್ಲಿ ಏನು ಅವರು ಅದೆಂತ ನಕಲಿ ಸ್ವಾಮಿ ನನಗೆ ಇವತ್ತಿನ ತನಕ ಅವ್ರು ಯಾರು ಅಂತಲೂ ಗೊತ್ತಿಲ್ಲ ಆ ನಕಲಿ ಸ್ವಾಮಿ ಏನು ಮಾಡ್ತಿದ್ದಾರೆ ಅದಾದ ನಂತರ ಹೆಸ್ರುಗಳು ಐದಾರು ಹೆಸ್ರುಗಳು ಹೇಳ್ತಿದ್ದಾರೆ ಅವ್ರು ಯಾರು ಅಂತನೂ ನನಗೆ ಗೊತ್ತಿಲ್ಲ ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲಿಗೆ ಹೋಗಿಬಿಟ್ಟು ಬಂದರೂ ಈ ಅಂದ ತಕ್ಷಣ ಅವ್ರು ಯಾಕೆ ಸಿಟ್ಟು ಬರುತ್ತೆ ಜೈಲಿಗೆ ಹೋಗಿ ಬಂದಿಲ್ವೋ ಅವರು ಅವ್ರ ಕೇಸ್ ನಡೀತಾ ಇಲ್ವಾ ಬೇಲಲ್ಲಿ ಇಲ್ವಾ ನೆನ್ನೆ ತನಕ ಇವತ್ತು ಬೆಳಗ್ಗೆ ತನಕ ಸ್ಟೇ ಇತ್ತು ನಾನು ಇಲ್ಲಿ ಬರಬೇಕಾದ್ರೆ ನಾನು ಜಡ್ಜ್ಮೆಂಟ್ ನೋಡ್ಕೊಂಡು ಬಂದಿಲ್ಲ ಈಗ ನೀವು ಪತ್ರ ಯಾತ್ರೆ ಹೇಳ್ತಾ ಇದ್ದೀರಿ ಸಿ ಬಿ ಐನವ್ರು ಕಂಟಿನ್ಯೂ ಮಾಡಿ ಅಂತ ಕಂಟಿನ್ಯೂ ಮಾಡ್ತಾರೆ ಬರೆದಿಟ್ಗಳೇ ಇವತ್ತಿಲ್ಲ ನಾಳೆ ಮತ್ತೆ ಜೈಲಿಗೆ ಹೋಗಿ ಹೋಗ್ತಾರೆ ಸತ್ಯ ಹರಿಶ್ಚಂದ್ರ ಮಾಡ್ದಂಗೆ ಮಾಡಿಬಿಟ್ರೆ ಹಾಲಿಂದ ಹಾಲಿಗೆ ನೀರಿನ ನೀರಿಗೆ ಉಪ್ಪು ತಿಂದವನು ನೀರು ಕುಡಿಬೇಕು ಇವೆಲ್ಲ ಹಳೆಯ ಕಾಲದ ಗಾದೆ ಮಾತುಗಳು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಉಪ್ಪು ತಿಂದವನು ನೀರು ಕುಡಿಬೇಕು ಪ್ರಾಮಾಣಿಕರಿಗೆ ತೊಂದರೆ ಆಗಬಾರ್ದು ಹಾಗಾಗಿ ಅಕ್ರಮ ಮಾಡಿದವ್ರು ಯಾರ ಇದ್ರೆ ಅದು ಅಕ್ರಮ ಇವತ್ತಿಲ್ಲ ನಾಳೆ ಬಯಲಿಗೆ ಬರಲೇಬೇಕು ಸುಮ್ಮನೆ ಸುಮ್ಮನೆ ಗಾದೆ ಮಾತು ಹುಟ್ಟಿರ್ತವನ್ರಿ ಈಗ ಗಾದೆ ಮಾತುಗಳು ಹುಟ್ಟುಕೊಂಡಬೇಕು ಅಂದರೆ ಅದಕ್ಕೆ ತಲೆ ತಲಾಂತರದ ಇತಿಹಾಸ ಸತ್ಯ ಎಲ್ಲ ಇರುತ್ತೆ ಇವೆಲ್ಲವೂ ಆ ಕಾಲದಿಂದ ಬಂದಿರೋ ಗಾದೆಗಳು ಹಾಗಾಗಿ ನೀವು ಸತ್ಯವನ್ನ ಹೂತಾಕಾಗಲ್ಲ ಕೆಲವು ಕಾಲ ಮುಚ್ಚಿಡ್ಬೋದು ಆದರೆ ಹೊರಗಡೆ ಬರೋದ್ ಸತ್ಯನೇ ಬರಲಿ ಹೊರಗಡೆ ಸತ್ಯ ತಪ್ಪು ಯಾರ ಮಾಡಿದ್ರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಡಿ ಕೆ ಶಿವಕುಮಾರ್ ಎಷ್ಟು ಮಟ್ಟಿಗೆ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ರು ಇದನ್ನ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಅದು ಕಾಣ್ತು ಇದೇ ಕೇಸಿನ ವಿಚಾರಕ್ಕೆ ಜೈಲಲ್ಲಿ ಇದ್ದವರು ಬರ್ದಿಟ್ಕೊಳ್ಳಿ ಇವತ್ತಿಲ್ಲ ನಾಳೆ ಮತ್ ಜೈಲಿಗೆ ಹೋಗಿ ಹೋಗ್ತಾರೆ ಹಾಲಿಂದ ಹಾಲಿಗೆ ನೀರಿನ ನೀರಿಗೆ ಉಪ್ಪು ತಿಂದವನು ನೀರು ಕುಡಿಬೇಕು ಊರಿಗೆ ಬಂದವರು ನೀರಿಗೆ ಬರ್ತಾರೆ ಕಳ್ಳನ ನೆಂಟಿ ಯಾವತ್ತಿದ್ರು ಡ್ಯಾಶ್ ಡ್ಯಾಶ್ ಅನ್ನೋದು ಅಕ್ರಮ ಮಾಡದವ್ರು ಯಾರ ಇದ್ರೆ ಅಕ್ರಮ ಇವತ್ತಿಲ್ಲ ನಾಳೆ ಬಯಲಿಗೆ ಬರ್ಲೇಬೇಕು ನೀವು ಸತ್ಯವನ್ನ ಕೂತಾಕಾಗಲ್ಲ ಕೆಲವು ಕಾಲ ಮುಚ್ಚಿಡ್ಬೋದು ಹೊರಗಡೆ ಬರೋ ಸತ್ಯನೇ ನಾನು ದಿನ ದಯವಿಟ್ಟು ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡೋದು ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊನೆಗೆ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ ಶ್ರೀನಿವಾಸ ಯಾರೇನೇ ಹೇಳಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಮಹತ್ತರವದ್ದು ಜೊತೆಗೆ ಒಕ್ಕಲಿಗರ ಮತಗಳೆಲ್ಲ ಕನ್ಸಾಲಿಡೇಟ್ ಆಗಿದ್ದು ಕೂಡ ಅವರಿಂದನೇ ಈಗ ಮುಂಬರುವ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಬಿ ಐ ಸಿಂಪತಿ ಆಗಬಹುದಾ ಅಂತ ಅದನ್ನು ಅವರು ಸಿಂಪತಿ ಮತಗಳಾಗಿ ಪಡ್ಕೋಬೋದು ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತಾ ಸಾಧ್ಯತೆ ಇದೆಯಾ ಅಂತ ಅರವಿಂದ್ ಹೌದು ಸಾಧ್ಯತೆ ಖಂಡಿತವಾಗಲೂ ಇದೆ ಯಾಕೆಂತಂದ್ರೆ ಈ ರೀತಿಯಾದಂತಹ ಸಿಂಪತಿ ವರ್ಕ್ ಮಾಡುವಂಥದ್ದು ತಂತ್ರಗಾರಿಕೆ ಮಾಡುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಸಹಜವಾಗಿಯೇ ಗೊತ್ತು ಒಂದ್ ವೇಳೆ ಏನಾದರೂ ಮತ್ತೆ ತಿಹಾರ್ ಜೈಲ್ಗೆ ಹೋಗುವಂತಹ ಪ್ರಸಂಗಗಳು ಬಂದರೆ ಅದನ್ನ ಖಂಡಿತವಾಗಿ ರಾಜಕೀಯವಾಗಿ ಅದನ್ನ ಸಿಂಪತಿಯಾಗಿ ಬಳಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಆ ಲೆಕ್ಕಾಚಾರ ಹಾಕ್ತಾರೆ ಯಾಕೆಂತಂದ್ರೆ ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಒಂದು ಪರಿಶ್ರಮದಿಂದನು ಕೂಡ ಪಕ್ಷ ಅಧಿಕಾರಕ್ಕೆ ಬಂತು ಈಗ ಒಂದ್ ವೇಳೆ ಏನಾದರೂ ಮತ್ತೆ ಸಿಬಿಐ ತನ್ನ ಏನು ವಿಚಾರಣೆ ನೆಪದಲ್ಲಿ ಅವರನ್ನ ಬಂಧನ ಮಾಡುವಂತದ್ದು ಇದೆಲ್ಲವೂ ಆದ್ರೆ ಇದೆಲ್ಲವೂ ಅದಕ್ಕೆ ಮುಂದಾದ್ರೆ ಸಹಜವಾಗಿ ಇದನ್ನ ಸಿಂಪತಿ ಕಾರ್ಡ್ ಅನ್ನ ಪ್ಲೇ ಮಾಡುವಂತಹ ಸಾಧ್ಯತೆ ಇದೆ ಆದ್ರೆ ನಿನ್ನೆ ಕುಮಾರಸ್ವಾಮಿ ತಾವು ಕಳೆದ ಹತ್ತು ದಿನಗಳ ಹಿಂದೆ ಯಾವ ರೀತಿಯಾಗಿ ಯಾವ ವಿಚಾರವನ್ನ ಹೇಳಿದ್ರು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಈ ರೀತಿಯಾದಂತಹ ತಂತ್ರಗಾರಿಕೆಗಳನ್ನ ಡಿ ಕೆ ಶಿವಕುಮಾರ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲೇ ಬಹುಶಃ ನಿನ್ನೆ ಕುಮಾರಸ್ವಾಮಿ ಅವರು ಕ್ಲಾರಿಟಿ ಕೊಟ್ಟಂತಿದೆ ಒಂದ್ ವೇಳೆ ಏನಾದರೂ ಸಿಬಿಐ ಪದೇ ಪದೇ ಈ ರೀತಿಯಾದಂತಹ ವಿಚಾರಣೆ ಮಾಡುವಂಥದ್ದು ಅವರನ್ನ ಒಂದ್ ವೇಳೆ ಬಂಧನನೆ ಮಾಡಿಬಿಟ್ಟಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಇದನ್ನೇ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಬಹುದು ಯಾಕೆಂದ್ರೆ ಒಕ್ಕಲಿಗರ ಪ್ರಾಬಲ್ಯ ಇರುವಂಥದ್ದು ಸೊ ಪದೇ ಪದೇ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡ್ತಿದೆ ಬಿಜೆಪಿ ಸರ್ಕಾರ ಪದೇ ಪದೇ ನನ್ನನ್ನು ಸೊ ಇದೆಲ್ಲವೂ ಕೂಡ ನನ್ನನ್ನ ತುಳಿಯುವಂತಹ ಒಕ್ಕಲಿಗ ನಾಯಕನನ್ನ ತುಳಿಯುವಂತಹ ತಂತ್ರಗಾರಿಕೆಯನ್ನು ಬಿಜೆಪಿ ಮಾಡ್ತಿದೆ ನನ್ನ ಬೆಳೆದಿಕ್ಕೆ ಒಂದಿಷ್ಟು ನೆಪಗಳನ್ನು ಇಟ್ಕೊಂಡು ಬಹುಶಃ ಸಿಂಪತಿ ಕಾರ್ಡ್ ಪ್ಲೇ ಮಾಡಬಹುದು ಒಂದ್ ವೇಳೆ ಲೋಕಸಭೆ ಚುನಾವಣೆಯಲ್ಲಿ ಅದು ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ ಜೆಡಿಎಸ್ ಮತ್ತು ಬಿಜೆಪಿಗೆ ಮೈನಸ್ ಆಗುವಂತಹ ಸಾಧ್ಯತೆ ಇದೆ ಇದೆಲ್ಲ ಲೆಕ್ಕಾಚಾರವನ್ನು ಡಿ ಕೆ ಶಿವಕುಮಾರ್ ಸಹಜವಾಗಿ ಹಾಕಿರ್ತಾರೆ ಯಾವ ರೀತಿಯಾಗಿ ವರ್ಕ್ಔಟ್ ಆಗುತ್ತೆ ಮುಂದಿನ ವಿಚಾರಗಳ ಸಮಯದಲ್ಲಿ ಗೊತ್ತಾಗುತ್ತೆ ಒಂದಂತೂ ಸ್ಪಷ್ಟ ಈ ರೀತಿಯಾದಂತಹ ಅವಕಾಶಗಳನ್ನು ಡಿ ಕೆ ಶಿವಕುಮಾರ್ ಅವರು ಅನೇಕ ಬಾರಿ ಬಳಸ್ಕೊಂಡಿದ್ದಾರೆ ಒಂದ್ ವೇಳೆ ಇದೇನಾದ್ರು ಸಿ ಬಿ ಅವರು ಇದೇ ರೀತಿಯಾದಂತಹ ವರ್ತನೆಗಳನ್ನು ಮಾಡಿದ್ರೆ ಒಂದ್ ವೇಳೆ ರೀತಿ ಟ್ಯಾಕಲ್ ಮಾಡೋಕೆ ನೋಡೋದಾದ್ರೆ ಅದೇ ರೀತಿಯಾದಂತಹ ಸಿಂಪತಿ ಅಸ್ತ್ರವನ್ನ ಡಿ ಕೆ ಶಿವಕುಮಾರ್ ಬಳಸ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬಹುದು ಅರವಿಂದ್ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಇವೆಲ್ಲವೂ ಇಟ್ಸ್ ಆಲ್ ಇನ್ ದ ಗೇಮ್ ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ವಿಚಾರ ಬೆನಿಫಿಟ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಜನರ ಮನಸ್ಸಲ್ಲಿ ಏನಿದೆಯೋ ಅಯ್ಯೋ ಎಲ್ಲ ಸೇರ್ಕೊಂಡು ಡಿ ಕೆ ಶಿವಕುಮಾರ್ಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ಬಿಟ್ಟು ಅವ್ರ ಪರವಾಗಿ ವೋಟ್ ಹಾಕಿದ್ರು ಆಶ್ಚರ್ಯ ಏನಿಲ್ಲ ಆಗ ಅನುಭವಿಸಬೇಕಾಗಿರ್ತಕ್ಕಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್